ನೋಡಿ, ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದು ಎಲ್ಲಿಂದ? ಕೋಲಾರನ ಅಥವಾ ವರುಣನ? ನಾನು ಕೋಲಾರದಿಂದಲೇ ಸ್ಪರ್ಧಿಸ್ತೇನೆ ಅಂದ್ರೂ ಕೂಡ ಮೈಸೂರಿನ ಜನ ಬಿಡ್ತಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತು. ಸಿದ್ದರಾಮಯ್ಯನವರ ಹಿಂದೆ ಬಿದ್ದಿದ್ದಾರೆ ಮೈಸೂರು ಕಾಂಗ್ರೆಸ್ನ ಅಭ್ಯರ್ಥಿಗಳು. ನೀವು ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ. ಮೈಸೂರಿನ 11 ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ವರ್ಚಸ್ಸಿದೆ. ಈ ಬಾರಿ 8 ರಿಂದ 10 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಲೆಕ್ಕಾಚಾರ ಹಾಕೊಂಡಿದೆ ಕಾಂಗ್ರೆಸ್. ಕೋಲಾರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರೂ ಕೂಡ ನನಗೆ ಮೈಸೂರಿನ ಜನ ಬಿಡ್ತಾ ಇಲ್ಲ. ಇಲ್ಲೇ ನಿಂತ್ಕೊಳ್ಳಿ ನೀವು, ಯಾಕಂದ್ರೆ ಈ ಬಾರಿ ಸ್ಪರ್ಧೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಇದು ನನ್ನ ಕೊನೆಯ ಎಲೆಕ್ಷನ್ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರೆ. ಸಿದ್ದರಾಮಯ್ಯನವರು ವರುಣದಲ್ಲೇ ಸ್ಪರ್ಧಿಸಿದ್ರೆ ನಮಗೆ ಗೆಲುವು ಸುಲಭ ಅನ್ನೋದು ಕಾಂಗ್ರೆಸ್ನವರ ಲೆಕ್ಕಾಚಾರ, ಅಭ್ಯರ್ಥಿಗಳ ಲೆಕ್ಕಾಚಾರ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಎರಡೆರಡು ಬಾರಿ ಪ್ರಚಾರ ಮಾಡಿಸಬಹುದು ಸಿದ್ದರಾಮಯ್ಯನವರು ಏನಾದರೂ ಬಂದು ಮೈಸೂರು ಭಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ. ಕೋಲಾರ ಮೊದಲೇ ಹೊಸ ಕ್ಷೇತ್ರ, ಹೊಸ ಕ್ಷೇತ್ರಕ್ಕೆ ಹೋದ್ರೆ ಖಂಡಿತವಾಗ್ಲೂ ಆತಂಕ ಇರುತ್ತೆ, ಕಷ್ಟ ಆಗುತ್ತೆ ಗೆಲ್ಲೋದಕ್ಕೆ. ಸಿದ್ದರಾಮಯ್ಯನವರು ಮೈಸೂರಿನಿಂದ ಸ್ಪರ್ಧೆ ಮಾಡಲಿ. ಸಿದ್ದರಾಮಯ್ಯನವರ ಮನೆ ಬಾಗಿಲಿಗೆ ಕಾರ್ಯಕರ್ತರನ್ನು ಅಭ್ಯರ್ಥಿಗಳು ಕಳಿಸ್ತಾ ಇದ್ದಾರಂತೆ. ಸಿದ್ದರಾಮಯ್ಯಗೆ ದುಂಬಾಲು ಬಿದ್ದಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು. ಸೊ ನೋಡಬೇಕು ಏನ್ ಬೆಳವಣಿಗೆಗಳಾಗುತ್ತೆ ಅಂತ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್, ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಇನ್ನೂ ಒಂದು ಕನ್ಫ್ಯೂಷನ್ ಇದೆ. ಕೋಲಾರದಿಂದ ಅಂತ ಹೇಳಿದ್ರು ಕೂಡ ಅಧಿಕೃತವಾಗಿ ವರುಣದಲ್ಲೂ ನಿಂತ್ಕೊಳ್ಬಹುದು ಲಾಸ್ಟ್ ಮೂಮೆಂಟ್ ನಲ್ಲಿ ಅನ್ನೋದಿದೆ. ಸೊ ಅಭ್ಯರ್ಥಿಗಳು ಏನ್ ಹೇಳ್ತಾ ಇದ್ದಾರಂತೆ, ಇದಕ್ಕೆ ಸಿದ್ದರಾಮಯ್ಯನವರು ಏನ್ ಮಾಡಬಹುದು ಅನ್ಸುತ್ತೆ? ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನವರು ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮೈಸೂರಿನಲ್ಲಿ ಒಟ್ಟು 11 ಕ್ಷೇತ್ರಗಳಿದಾವೆ, 11 ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 8 ರಿಂದ 10 ಕ್ಷೇತ್ರ ಗೆಲ್ಲಬೇಕನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ ಮಹಾಪರ್ವಗಳು ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಒಟ್ಟು 8-9 ಸ್ಥಾನಗಳನ್ನು ಕೂಡ ಗೆದ್ದಿತ್ತು. ಸಿದ್ದರಾಮಯ್ಯನವರು ಜೆ ಡಿ ಎಸ್ ಇದ್ದಂತ ಸಂದರ್ಭದಲ್ಲೂ ಕೂಡ ಇಡೀ ಮೈಸೂರಿನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ ಅಬ್ಬರಿಸಿತ್ತು. ಒಂದು ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರದೇ ಆದಂತಹ ಹಿಡಿತ ಇದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಮೈಸೂರು ಜಿಲ್ಲೆಯನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಪ್ರಚಾರ ಕಷ್ಟ ಆಗುತ್ತೆ ಎನ್ನುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗಳ ಲೆಕ್ಕಾಚಾರ. ಅದು ಸಹಜ ಕೂಡ, ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಕೇವಲ ಬಿಜೆಪಿಯಿಂದ ವಿರೋಧ ಅಥವಾ ಜೆ ಡಿ ಎಸ್ ಇಂದ ವಿರೋಧ ಮಾತ್ರ ಅಲ್ಲ, ಒಳೇಟಿನ ಭಯವೂ ಕೂಡ ಇರುವಂತಹ ಕಾರಣಕ್ಕೋಸ್ಕರವಾಗಿ ಹೊಸ ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಮೈಸೂರು ಭಾಗದ ಕ್ಷೇತ್ರಗಳ ಕಾನ್ಸಂಟ್ರೇಷನ್ ಮಾಡುವಂತಹದ್ದು ಬಹಳ ಕಷ್ಟ ಆಗುತ್ತೆ. ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದೊಂದು ಎರಡೆರಡು ಬಾರಿ ಪ್ರಚಾರಕ್ಕೆ ಹೋಗುವಂತಹದ್ದು ಕಷ್ಟ ಆಗುತ್ತೆ. ಆ ಸಂದರ್ಭ ಎದುರಾದಾಗ ಅದು ಅಭ್ಯರ್ಥಿಗಳ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಇರುವಂತಹ ಆತಂಕ. ಹೀಗಾಗಿನೇ ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ತಮ್ಮದೇ ಕ್ಷೇತ್ರದ ಕಾರ್ಯಕರ್ತರನ್ನ ಸಿದ್ದರಾಮಯ್ಯನವರ ಬಳಿಯಲ್ಲಿ ಕಳಿಸಿ ತಾವು ಮೈಸೂರಿನಿಂದಲೇ ಸ್ಪರ್ಧಿಸಬೇಕು, ಇದು ನಿಮ್ಮ ಕೊನೆಯ ಚುನಾವಣೆ, ಹೀಗಾಗಿ ತಾವು ಮೈಸೂರಿನಲ್ಲೇ ಸ್ಪರ್ಧಿಸುವ ಮೂಲಕವಾಗಿ ಇಲ್ಲಿ ತಮ್ಮ ಹಿಡಿತವನ್ನು ಮುಂದುವರಿಸಬೇಕು ಎನ್ನುವಂತಹ ಕನ್ವಿನ್ಸ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಇನ್ನೂ ನಿಶ್ಚಿತವಾಗ್ಲೂ ಕೂಡ ಗೆರೆ ಎಳೆದ ರೀತಿಯಲ್ಲಿ ನಾನು ಇಂಥದ್ದೇ ಕ್ಷೇತ್ರ ಅನ್ನುವಂಥ ತೀರ್ಮಾನಕ್ಕಂತೂ ಬರ್ತಾ ಇಲ್ಲ. ಶ್ರುತಿ, ಓಕೆ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.